ದಲಿತರು ಪೊಲೀಸ್ ಠಾಣೆಗಳಲ್ಲಿ ನ್ಯಾಯ ಕೇಳಲು ಹೋದ್ರೆ ಅವರ ಮೇಲೆ ರೌಡಿ ಶೀಟರ್ ಮಾಡಲು ಮುಂದಾಗಿರುವ ಪೊಲೀಸರೇ ಈ ರೀತಿ ವರ್ತಿಸಿದರೆ ನ್ಯಾಯ ಕೇಳಲು ಎಲ್ಲಿಗೆ ಹೋಗಬೇಕು? ಮೀಸಲು ಕ್ಷೇತ್ರದಲ್ಲೇ ಅನ್ಯಾಯವಾಗುತ್ತಿದೆ, ಅದು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ದೇವನಹಳ್ಳಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ದೇವನಹಳ್ಳಿ ತಾಲೂಕು SC/ST ಕುಂದುಕೊರತೆ ಸಭೆಯಲ್ಲಿ ತಮ್ಮ ಹಲವು ಅಳಲನ್ನು ತೋಡಿಕೊಂಡು ವೆಂಕಟಗಿರಿ ಕೋಟೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ SC/ST ವ್ಯಕ್ತಿಗಳು ಮರಣ ಹೊಂದಿದರೆ ಪಂಚಾಯಿತಿ ವತಿಯಿಂದ ಶೇಕಡ 25% ಸಹಾಯಧನ ನೀಡಬೇಕಿರುವುದನ್ನು ನೀಡದೆ ತಾರತಮ್ಯ ಮಾಡುತ್ತಿರುವುದನ್ನು ಖಂಡಿಸಿದರು. ಹಿರಿಯ ವಕೀಲರಾದ ಸಿದ್ಧಾರ್ಥ್ ಮಾತನಾಡಿ, ನಾವು SC-ಗಳಾಗಿರುವುದರಿಂದ ನಮ್ಮ ತಾತನ ಆಸ್ತಿಯನ್ನು ಲಪಟಾಯಿಸಲು ಉತ್ತೇಜನ ನೀಡುತ್ತಿರುವ ದೇವನಹಳ್ಳಿ ಭ್ರಷ್ಟ ತಹಶೀಲ್ದಾರ್ ಶಿವರಾಜ್ ಅವರನ್ನು ಬಹಿಷ್ಕರಿಸಬೇಕು. ಇಂತಹ ಲಂಚಬಾಕ ತಹಶೀಲ್ದಾರ್ ವಿರುದ್ಧ ಸೂಕ್ತ ಕ್ರಮವಾಗಬೇಕು. ನಾಳೆಯಿಂದ ಅವರು ತಾಲೂಕು ಕಚೇರಿಗೆ ಬಂದರೆ ಮುತ್ತಿಗೆ ಹಾಕಿ ಪ್ರತಿಭಟಿಸುತ್ತೇವೆ. ನಾವು SC-ಗಳಾಗಿರುವುದರಿಂದ ಈ ರೀತಿ ನೋವು ತಾರತಮ್ಯವಾಗುತ್ತಿದೆ. ಆದ್ದರಿಂದ ನನ್ನ ಜಾತಿಯನ್ನು ಬಿಡುತ್ತಿದ್ದೇನೆ. ಇದರ ವಿಚಾರವಾಗಿ ಅಧಿಕಾರಿಗಳಿಗೆ ಪತ್ರ ನೀಡಿದ್ದೇನೆ. ನನಗೆ ಜಾತಿ ತ್ಯಜಿಸುತ್ತಿರುವ ಪತ್ರ ನೀಡಬೇಕೆಂದು ತಿಳಿಸಿ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಸರ್ಕಾರದ ಮೇಲಿದೆ ಈ ಸಂದರ್ಭದಲ್ಲಿ ನಾನು ಹೇಳೋದು ಇಷ್ಟೇನೆ. ನಾನು ಭೂಮಿ ಕೇಳಕ್ ಬಂದಿಲ್ಲ. 63 ವರ್ಷಗಳಿಂದ ನಮ್ಮ ತಂದೆಗೆ ಕೊಟ್ಟಿರ್ತಕ್ಕಂತಹ ಭೂಮಿನ ಮತ್ತೆ ನಾನು ಕೇಳಕ್ಕೆ ಬರ್ತಾ ಇಲ್ಲ. ನಾನು ಬಂದಿರೋದು ವಲಯ ಮಾದಿಗ ಅಂತ ಏನು ಕರಿತಾ ಇದ್ದೀರಿ? ಈ ವಲಯ ಮಾದಿಗ ಅಸ್ಪೃಶ್ಯರನ್ನ 75 ವರ್ಷಗಳ ಸ್ವತಂತ್ರ ಭಾರತ ನಡೆಸಿಕೊಂಡು ಬಂದಿರತಕ್ಕಂಥ ಸಂದರ್ಭದಲ್ಲೇ ಅವ್ರನ್ನ ಸಂಪೂರ್ಣವಾಗಿ ಕುಹೀನರನ್ನಾಗಿ ಮಾಡಿದ್ದೀರಿ. ಕೋಟಿ ತಳವಾರ ನೀರು ಕಟ್ಟಿ ಜಮೀನಿಂದ ಹಿಡಿದು ಟಿಪ್ಪು ಸುಲ್ತಾನ್ ಕೊಟ್ಟಿರ್ತಕ್ಕಂತಹ ಭೂಮಿ ಕಣಗಳನ್ನು ಹಿಡಿದು ಸರ್ಕಾರ ಮುಂದುವರಿತಕ್ಕಂತಹ ಭೂಮಿಗಳನ್ನು ಹಿಡಿದು ಎಲ್ಲವನ್ನ ಎಲ್ಲರ ಜಮೀನನ್ನ ಕಿತ್ತುಕೊಂಡಿರ್ತಕ್ಕಂತಹ ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಈ ಸರ್ಕಾರವನ್ನು ಪ್ರತಿನಿಧಿಸಿ ಇದುವರೆಗೂ ಗೆದ್ದುಕೊಂಡಿರ್ತಕ್ಕಂತಹ ಎಲ್ಲ ಶಾಸಕರಿಗೆ ಪಂಚಾಯತಿಯಿಂದ ಹಿಡಿದು ಪಾರ್ಲಿಮೆಂಟ್ವರೆಗೂ ಹೋಗಿರೋಂತ ಎಲ್ಲ ನಮ್ಮ ರಾಜಕೀಯ ಮುಖಂಡರಿಗೆ ನಾಚಿಕೆ ಆಗಬೇಕು. ಒಟ್ಟಾರೆಯಾಗಿ SC/ST ಕುಂದುಕೊರತೆ ಸಭೆಗಳಲ್ಲಿ ಮುಖ್ಯವಾಗಿ ಕಂದಾಯ ಇಲಾಖೆ ತಹಶೀಲ್ದಾರ್ ಮತ್ತು ಸರ್ವೆ ಇಲಾಖೆಯವರ ಅವ್ಯವಹಾರಗಳ ಬಗ್ಗೆ ಭಾರೀ ಚರ್ಚೆಯಾಗಿ ಗೈರಾಜರಾದ ತಹಶೀಲ್ದಾರ್ ಸಭೆಗೆ ಆಗಮಿಸಬೇಕು ಎಂದು ಪಟ್ಟು ಹಿಡಿದರು. ಅನ್ಯ ಸಭೆ ನೆಪ ಹೇಳಿ ತಹಶೀಲ್ದಾರರೇ ಆಯೋಜಿಸಿದ್ದ ಸಭೆಗೆ ಬಾರದಿರುವುದು ಹಲವು ಅನುಮಾನಗಳಿಗೆ ದಾರಿಯಾಯಿತು. ವಿನಯ್ ಎಂ, ಪ್ರಗತಿ ಟಿವಿ, ದೇವನಹಳ್ಳಿ. ದಯಮಾಡಿ ಕೂತ್ಕೊಳ್ಳಿ.